ವೆಲ್ಕಮ್ ಬ್ಯಾಕ್ ಟು ಲಚ್ಚು ಸ್ಪರ್ಪಂಚ. ಹೇಗಿರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಬಂದು 23rd, ಅಂದ್ರೆ ಇವತ್ತು ಅಕ್ಷಯ ತೃತೀಯ. ತುಂಬಾ ಜನ ಹೇಳ್ತಾರೆ ನೆನ್ನೆ ಇತ್ತು ಅಕ್ಷಯ ತೃತೀಯ, ಸೊ ಸ್ವಲ್ಪ ಜನ ನೆನ್ನೆ ಸೆಲೆಬ್ರೇಟ್ ಮಾಡಿದ್ರು ಅಂಡ್ ಕೆಲವೊಬ್ರು ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಇವತ್ತು ಅಂತಾನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಸೊ ನೀವು ಏನಾದರೂ ಎಕ್ಸಾಕ್ಟ್ ಡೇಟ್ ಗೊತ್ತಿದ್ರೆ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾರ್ಯಾರು ಏನು ಶಾಪಿಂಗ್ ಮಾಡ್ತಾ ಇದ್ದಾರೆ, ಸಿಲ್ವರ್ ಶಾಪಿಂಗ್, ಗೋಲ್ಡ್ ಶಾಪಿಂಗ್, ಯಾರ್ಯಾರು ಏನು ಶಾಪಿಂಗ್ ಮಾಡ್ತಾ ಇದ್ದಾರೆ, ಏನು ತಗೊಂಡಿದ್ರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ, ಸರಿನಾ? ಸೊ ನಾವು ಈ ಸತಿ ಏನು ತಗೊಂಡಿಲ್ಲ, ಬಿಕಾಸ್ ಗೊತ್ತಿಲ್ಲ ಈ ಸತಿ ಏನು ತಗೊಂಡಿಲ್ಲ, ಮೇ ಬಿ ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂತ ಅಷ್ಟೇ. ಬಟ್ ಅಟ್ಲೀಸ್ಟ್ ಒಂದು ಮೂಗ್ ಬಟ್ ಆದರೂ ತಗೋಬೇಕು ಅಂತ ಹೇಳ್ತಾರೆ. ಸೊ ನಂದು ಹೇಳಿದ್ದು ಅಟ್ಲೀಸ್ಟ್ ನಾವು ಸಾಯಂಕಾಲ ಹೋಗ್ಬಿಟ್ಟು ಏನಾದರೂ ಒಂದು ತರೋಣ ಅಂತ ಹೇಳ್ತಾ ಇದ್ದು. ಸೊ ಏನು ಶೋರ್ ಇಲ್ಲ ತಗೋತೀವ ಇಲ್ವಾ ಅಂತ ನೋಡೋಣ. ತಗೊಂಡ್ರೆ ಒಳ್ಳೇದು, ಇಲ್ಲ ಅಂತಂದರೆ ಮೇ ಬಿ ಸಮಥಿಂಗ್ ಬೆಸ್ಟ್ ಇಸ್ ವೇಟಿಂಗ್ ಅಂತ ಹೇಳಬೇಕಷ್ಟೇ. ಆ್ಯಂಡ್ ಮನೆ ತುಂಬ ನೋಡ್ಬೋದು ಫುಲ್ ಖಾಲಿ 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 ಹೊಡಿತಾ ಇದೆ, ಬಿಕಾಸ್ ಯಾರೂ ಇಲ್ಲ ಮನೆಯಲ್ಲಿ. ಅಕ್ಕ ಲಕ್ಷಿ, ಕಣ್ಮಣಿ, ಮುದ್ದಿನ, ಐ ಮೀನ್ ಅಕ್ಕ ಮುದ್ದಿನ, ಕಣ್ಮಣಿ, ಜೀಜು ಯಾರೂ ಇಲ್ಲ, ಅವರೆಲ್ಲ ಮಂಡಿಗೆ ಹೋಗಿದ್ದಾರೆ. ಮೇ ಬಿ ನಾಳೆ ಬರ್ತಾರೆ ಏನಪ್ಪ. ಆ್ಯಂಡ್ ಅರುಣ್ ಅವರು ಕೂಡ ಅವರ ಕಲೀಗ್ ಅವರ ನಾಮಕರಣಕ್ಕೆ ಅಂತ ಹೋಗಿದ್ದಾರೆ. ಸೊ ನನ್ನ ಕರೆದ್ರು ಬಾ ಹೋಗೋಣ ಅಂತ. ಬಟ್ ನಾನು ಇವಾಗ ಬಂದು ರೆಡಿಯಾಗಿ ಹೋಗೋಷ್ಟರಲ್ಲಿ ನಾಮಕರಣ ಮುಗ್ದೋಗುತ್ತೆ, ನೀವು ಹೋಗಿ ಬನ್ನಿ. ಬಿಕಾಸ್ ಅವ್ರು ಒಬ್ಬರೇ ಹೋದರೆ ಅಟ್ಲೀಸ್ಟ್ ಬೇಗನಾದರೂ ಬರ್ತಾರೆ, ನಾನು ಜೊತೆಲಿ ಹೋದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾನು ವೀಡಿಯೋ ಬೇರೆ ಎಡಿಟ್ ಮಾಡಬೇಕು, ಅದಕ್ಕೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗೋಣ ಅಂದ್ಕೊಂಡು ಸುಮ್ಮನೆ ಅದೇ. ಆ್ಯಂಡ್ ನಿನ್ನೆ ನಾವು ಒಂದು ಮೂವಿ ಕೂಡ ಹೋಗಿದ್ವಿ, ಸೊ ಅದಂದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೀರ, ಐ ಮೀನ್ ತುಂಬ ಜನ ವ್ಲಾಗ್ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಅಟ್ಲೀಸ್ಟ್ ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ವ್ಲಾಗ್ ನೋಡಿ ಒಂದು ಸಬ್ಸ್ಕ್ರೈಬ್ ಆದರೂ ಮಾಡ್ಬೋದಲ್ಲ, ಐ ಮೀನ್ ನನಗೆ ಮಾತ್ರ ಅಲ್ಲ, ಬಟ್ ನಾನು ಎಲ್ರಿಗೂ ಯಾವಾಗಲೂ ಹೇಳಿದ್ರೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಎಲ್ಲರೂ ಕಷ್ಟಪಡ್ತಾರೆ. ಯೂಟ್ಯೂಬ್ ಇಸ್ ನಾಟ್ ದ್ಯಾಟ್ ಈಸಿ. ಏನು ಬರೀ ಮಾತಾಡು, ಎಡಿಟ್ ಮಾಡು, ಅಪ್ಲೋಡ್ ಮಾಡು, ಅಷ್ಟು ಈಸಿ ಅಲ್ಲ ಯೂಟ್ಯೂಬ್. ನಾನು ಹಾಗೆ ಅಂದ್ಕೊಂಡಿದ್ದೆ, ಬಟ್ ತುಂಬ ಕಷ್ಟ. ಹೇಳ್ತಾರಲ್ಲ ಅವ್ರವ್ರ ಕೆಲಸದ ಕಷ್ಟ ಅವ್ರವ್ರಿಗೆ ಗೊತ್ತು ಅಂತ. ಸೊ ಹಾಗೆ ಇನ್ಫ್ಯಾಕ್ಟ್ ಯಾವ ಕೆಲಸನೂ ಸುಲಭ ಅಲ್ಲ, ಎಲ್ಲದೂ ಕಷ್ಟಪಟ್ರೇ ಫಲ. ಸೊ ಎಸ್, ಬಟ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್ ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಜಸ್ಟ್ ಫ್ರೆಶ್ ಆಗೆಲ್ಲ ಬಂದೆ, ಆ್ಯಂಡ್ ಸ್ವಲ್ಪ ಹೇರ್ನ ಡ್ರೈ ಮಾಡಬೇಕಷ್ಟೇ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಅಂದರೆ, ತುಂಬ ಜನ ನಂಗೆ ಹೇಳ್ತಿರಲ್ಲ, ಎಸ್ಪೆಷಲಿ ಗರ್ಲ್ಸ್ ಹುಡುಗಿರು, ಲೈಕ್ ನೀವು ಪರ್ಚೇಸ್ ಮಾಡಿರೋ ಬಟ್ಟೆ ಎಲ್ಲ ತೋರಿಸಿ, ನಮಗೆ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಅಂತ. ಸೊ ನಾನು ಒಂದು 3-4 ಬಟ್ಟೆ ಅಷ್ಟೇ ತೋರಿಸಿರೋದು, ಬಿಕಾಸ್ ಆಲ್ರೆಡಿ ನಾನು ಇದ್ರದ್ದು ಪಾರ್ಟ್ 1 ಮಾಡಿದ್ದೀನಿ ಪರ್ಚೇಸ್ ಮಾಡಿರೋದು. ಸೊ ಇದ್ರದ್ದು ತೋರಿಸ್ತೀನಿ ಇವಾಗ. ನಾನು ಆ್ಯಕ್ಚುಲಿ ತುಂಬ ಕಲೆಗೆ ತುಂಬ ಬಟ್ಟೆ ತಗೊಂಡಿದ್ದೆ ಮಿಂತ್ರಾಯಿಂದ, ಬಟ್ ದೆನ್ ಅದನ್ನ ರಿಟರ್ನ್ ಮಾಡಿಬಿಟ್ಟೆ. ಐ ಮೀನ್ ಸೈಜ್ ಸ್ವಲ್ಪ ಇಶ್ಯೂ ಇತ್ತು, ನಾನು ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಆರ್ಡರ್ ಮಾಡಬೇಕಿತ್ತು, ನಾನು ಸ್ವಲ್ಪ ಚಿಕ್ಕ ಸೈಜ್ ಆರ್ಡರ್ ಮಾಡಿಬಿಟ್ಟೆ. ಬಿಕಾಸ್ ಅದು ಕಾಲೇಜಿಂದನೂ ಹಾಗೆ ಮಾಡಿ ರೂಢಿ ಅಲ್ವಾ, ಬಟ್ ಇವಾಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಸೈಜ್ ಎಮ್ ಅಥವಾ ಎಲ್ ಎಲ್ ತಗೋಬೇಕಿತ್ತು, ಅದು ನಾನು ಎಸ್ ಎಲ್ ತಗೋಬಿಟ್ಟೆ, ಅದಕ್ಕೆ ರಿಟರ್ನ್ ಕೊಟ್ಬಿಟ್ಟೆ ನಾನು. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು. ಬಟ್ ಏನು ಸರಿ ಬೇಡ ಬಿಡು, ನೆಕ್ಸ್ಟ್ ಮಂತ್ ಇನ್ನೂ ಸ್ವಲ್ಪ ವೇಟ್ಗೇನಾದರೆ ಬೇರೆ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ರಿಟರ್ನ್ ಮಾಡಿಬಿಟ್ಟೆ ಅಷ್ಟೇ. ಸೊ ಫ್ರೆಂಡ್ಸ್, ಇವಾಗ ಎಷ್ಟು ತಗೊಂಡಿದ್ದೀನಿ ಅದನ್ನ ನಿಮಗೆ ತೋರಿಸ್ತೀನಿ. ಆ್ಯಂಡ್ ತುಂಬ ರಿಕ್ವೆಸ್ಟೆಡ್ ಆಗಿ ವೀಡಿಯೋ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ, ಆದರೆ ಈ ವೀಡಿಯೋ ಆಗಲ್ಲ ಅನಿಸುತ್ತೆ, ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಮೇಕಪ್ ರುಟೀನ್ನ ತೋರಿಸ್ತೀನಿ. ನನ್ನ ಮೇಕಪ್ ರುಟೀನ್ ಏನೂ ಇರಲ್ಲ, ಸರಿನಾ? ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ. ಸಪೋಸ್ ನೀವು ಆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಥವಾ ಏನೋ ನಿಮ್ಮ ಪರ್ಸ್ನಲ್ ರೀಸನ್ಸ್ ಇದ್ದರೆ, ಮನೆಯಲ್ಲೇ ಲೈಕ್ ಮಾಮೂಲಿ ನಾನು ಮಾಯಿಶ್ಚರೈಸರು ಮತ್ತು ಏನಂತಾರೆ ಸನ್ಸ್ಕ್ರೀನು ಹಾಗೂ ಫೇಸ್ ಕ್ರೀಮ್ನ ಹಚ್ಕೊಂಡು ಲಿಪ್ಸ್ಟಿಕ್ ಹಾಕ್ತೀನಿ, ಅದೇ ನನ್ನ ಮೇಕಪ್ಪು. ಅದು ಬಿಟ್ಟರೆ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ಬಟ್ ಆದರೂ ಇದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಈ ವ್ಲಾಗ್ನ ತೋರಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹೇ, ಇವಾಗ ತಾನೇ ಕರೆಕ್ಟಾಗಿ ಹೇಳ್ತಾ ಇದ್ರಿ, ವಿಡಿಯೋ ಆನ್ ಮಾಡಿದ ತಕ್ಷಣ ಹೆಂಗ ಆಡ್ತಾ ಇದ್ದೀರಾ ನೋಡಿ ಹೇಳ್ರಿ. ಅಲ್ಫಾನ್ಸೋ ಇಲ್ಲಿ ಗಮ್ಮಂತ ಐತಾ? ಗಮಗಮಿಸುವ ಅಲ್ಫಾನ್ಸೋ. ಲೈಟ್ ಆನ್ ಮಾಡುವೆ ನಾನು, ನನ್ನ ಹಾಲು ಹಂಗೆ ಆಯ್ತು. ಅಂಡ್ ದಿಸ್ ಇಸ್ ಬಾಗೇಪಲ್ಲಿ. ಬಾಗೇಪಲ್ಲಿ ನಾನು ಇದನ್ನೇ ಹೇಳಿದ್ದು. ಏನು ಅದನ್ನ ಹೇಳಿದ್ದು? ಚಂದ ಇದೆಯಲ್ಲ, ಇದ್ಯಾಕೆ ಇಷ್ಟೊಂದು ಥರ ತಂದಿದ್ದೀರಾ? ಹಾಂ, ಏ ಇದೆಲ್ಲ ಇವಾಗ ಇನ್ನೊಂದು ಸ್ವಲ್ಪ ಕಾಯಿದೆ ಗೊತ್ತಾ ಇದು. ಇವಾಗ ಇದರಲ್ಲಿ ಇದು ಕೇಸರ್, ಇವಾಗ ಅಣ್ಣ ಆಗಿದೆ ತಿನ್ಬೋದು. ಇದು ಕೇಸರಾ? ಕೇಸರ್ ಒಂದೇ ಒಂದು ತಂದಿದ್ದೀರಾ? ಅದೇ ಟೇಸ್ಟಿಂಗ್ ಇರೋದ ಗೊತ್ತಿಲ್ಲ, ಟೇಸ್ಟಿಂಗ್ ತೊಗೊಂಡಿದ್ದೀನಿ, ಚೆನ್ನಾಗಿದ್ರೆ. ಅದು ಅಲ್ಫಾನ್ಸೋ, ಅಲ್ಫಾನ್ಸೋ ಕೇಸರ್ ಬಾಗೇಪಲ್ಲಿ. ಹ್ಞೂ, ಥ್ಯಾಂಕ್ ಯು ಅರುಣ್ ಅವರೇ. ಓಕೆ, ನಿಮಗೆ ಹೆಣ್ಣು ಮಗು
ನಿಮಗೆ ಹೆಣ್ಣು ಮಗ ಹುಟ್ಲಿ ಬಿಸಿ ಬೆಳೆ ಬಾತ್ ಪಾಯಿಂಟ್ ಅಷ್ಟೇ ಏನ್ ನಾನು ಪೌಡರ್ ತಗೊಂಡು ಬಂದೆ ತಾನೇ ಬಿಸಿ ಬೆಳೆ ಬಾತ್ದು ಈಗ ಬಿಸಿ ಬೆಳೆ ಬಾತ್ ಮಾಡ್ಕೊಡಿ ಅಂತ ಕೇಳಿದ್ರೆ ಏನು ಪಾಪ ಒಂದಸತಿ ಕೇಳ್ತಾರೆ ಗಂಡ ಅಂತ ಮಾಡ್ಕೊಳ್ರಾ ಲಕ್ಷ್ಮಿ ಅವರೇ ಒಂದು ಒಂದು ಕಟ್ ಮಾಡಣ ಇಲ್ಲಿ ಚೆನ್ನಾಗಿರೋದು ಕೇಸರಿ ಕಟ್ ಮಾಡು ಇದಾ ಇಲ್ಲ ಫಸ್ಟ್ ಹಾಲು ಕುಡಿ ಏ ಹಾಲು ಬಿಸಿ ಇದೆ ಕಣ್ರಿ ಒಂದು ದೊಡ್ಡದೇ ಕಟ್ ಮಾಡಣ ಎಲ್ಲರೂ ತಿನ್ನಕಾಗುತ್ತೆ ಇದು ಇದು ಕಾಯಿದೆ ಸರ್ ನನಗೆ ಗೊತ್ತಿಲ್ಲ ಕಟ್ ಮಾಡೋದು ನನಗೆ ಗೊತ್ತಿಲ್ಲ ಚೆಕ್ ಮಾಡೋಣ ನೀನು ಎಲ್ಲ ತಂದ್ರಿ ಮೂರಲ್ಲಿ ಯಾಕ್ರಿ ತರಕೋದ್ರಿ ಬಿಲ್ ನೋಡಿನೋ ನೀನು ಮೂರ ಅಂತ ಕೇಳ್ತೀನಿ ಇಲ್ಲಿ ಅಂತ ಮಾಡ್ತೀನಿ ಸೋ ನಾನು ಅರುಣ್ ಅವರಿಗೆ ಮ್ಯಾಂಗೋ ಕೇಳಿದ್ದೆ ಸೋ ಅವರು ಮ್ಯಾಂಗೋ ತಂದಿದ್ರು ಇವತ್ತು ಬರ್ತಾ ಆ್ಯಂಡ್ ಎಸ್ ಮ್ಯಾಂಗೋ ಜಾಸ್ತಿ ತಿನ್ನಬಾರ್ದು ಬಟ್ ಒಂದು ಸ್ವಲ್ಪ ಆದರೂ ಟೇಸ್ಟ್ಗೋಸ್ಕರ ತಿನ್ಬೋದು ಅಷ್ಟೇ ಜಾಸ್ತಿ ಹೊರಗೆ ತಿನ್ನಬಾರ್ದು ಬಿಕಾಸ್ ದಟ್ ಈಸ್ ಎಕ್ಸೆಸ್ ಆಫ್ ಹೀಟ್ ಅಂತಾರೆ ಆ್ಯಂಡ್ ಇಲ್ಲಿ ಅವರೊಂದು ಎರಡು ಮೂರು ಥರದ ಮ್ಯಾಂಗೋ ತಿಂದರು ತುಂಬಾ ಖುಷಿ ಆಯಿತು ನನಗೆ ಓಕೆ ಫ್ರೆಂಡ್ಸ್ ಸೋ ಬನ್ನಿ ಕ್ವಿಕ್ ಆಗಿ ನಾನು ನಿಮಗೆ ನನ್ನ ಡ್ರೆಸ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಸೊ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಿರೋದು ಈ ಮೂರು ಡ್ರೆಸ್ ಮಾತ್ರ ಬಿಕಾಸ್ ಆಲ್ರೆಡಿ ನಾನು ಪಾರ್ಟ್ ಒನ್ ಕೂಡ ಮಾಡಿದ್ದೀನಿ ಆ್ಯಂಡ್ ತುಂಬ ಜನಕ್ಕೆ ಈ ಡ್ರೆಸ್ ರಿಕ್ವೆಸ್ಟ್ ಕೂಡ ತೋರಿಸ್ತಾ ಇದ್ರು ಸೊ ಈ ಡ್ರೆಸ್ಸಲ್ಲಿ ನಾನು ಲಕ್ಷ್ಮಿ ಜೊತೆ ಒಂದು ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಹಾಗೆ ಒಂದು ಏನಂತಾರೆ ರೀಲ್ಸ್ ನಾಟ್ ರೀಲ್ಸ್ ಬಟ್ ಒಂಥರ ಸ್ಟೋರಿ ಥರ ಮಾಡಿದ್ದೆ ಆ್ಯಂಡ್ ಸೊ ನಮ್ಮ ಡ್ಯಾಡಿ ಬಂದರು ಡೋರ್ ಓಪನ್ನೇ ಇತ್ತು ಅದು ಸೌಂಡ್ ಬರ್ತಾ ಇತ್ತು ಅಂತ ಇವಾಗ ಕ್ಲೋಸ್ ಮಾಡಿ ಬಂದೆ ಓಕೆ ಫ್ರೆಂಡ್ಸ್ ಸೊ ಕಮಿಂಗ್ ಬ್ಯಾಕ್ ಅದೇ ಲಕ್ಷ್ಯ ಜೊತೆ ಮಾಡಿದ್ನಲ್ಲ ಸೊ ತುಂಬ ಜನ ಕೇಳ್ತಾ ಇದ್ವಿ ಈ ಡ್ರೆಸ್ ಲಿಂಕು ಕಳಿಸಿ ಅಂತ ಈ ಡ್ರೆಸ್ ಆಗಿ ಅಕ್ಕನೇ ಅಕ್ಕ ಬುಕ್ ನಂದು ಬುಕ್ ಮಾಡಿದ್ದು ಈ ಡ್ರೆಸ್ಸು ಸೊ ಅಕ್ಕ ಬುಕ್ ಮಾಡಿದ್ಲು ಅಕ್ಕ ಹತ್ರ ಕೇಳಿ ಲಿಂಕ್ ಹಾಕ್ತೀನಿ ಸಿಕ್ಕಿದ್ರೆ ಹಾಕ್ತೀನಿ ಅಕ್ಕ ಸ್ವಲ್ಪ ಬ್ಯುಸಿ ಇದ್ದಾಳೆ ಸ್ವಲ್ಪ ಲೇಟಾಗಿ ಹಾಕಿದ್ರು ಹಾಕ್ತೀನಿ ಅಥವಾ ಸಿಕ್ಕಿದ ತಕ್ಷಣ ಹಾಕ್ಬಿಡ್ತೀನಿ ಬಟ್ ಈ ಡ್ರೆಸ್ ನಾನೇ ಬುಕ್ ಮಾಡಿದ್ದು ಸೊ ಈ ಡ್ರೆಸ್ ಲಿಂಕ್ ಎಲ್ಲ ಹಾಕ್ತೀನಿ ಸೊ ಬನ್ನಿ ಫಸ್ಟ್ ಈ ಡ್ರೆಸ್ ತೋರಿಸ್ತೀನಿ ಬಿಕಾಸ್ ಇದೇ ಫಸ್ಟ್ ಇದ್ದ ಮೇಲೆ ಮಾಡಿ ಕೂತ್ಕೋ ಓಕೆ ಸೊ ಎಸ್ ಫಸ್ಟ್ ಒಂದು ನೋಟು ಏನಪ್ಪ ಅಂತಂದ್ರೆ ಸೊ ಫ್ರೆಂಡ್ಸ್ ಇದು ಪ್ರೆಗ್ನೆನ್ಸಿ ಡ್ರೆಸ್ ಅಂತ ಅಲ್ಲ ನಾರ್ಮಲ್ ಫ್ರಾಕ್ ಡ್ರೆಸ್ಸಸ್ ತರಾನೇ ಅಂಡ್ ಇದೆಲ್ಲ ಕಾಲೇಜ್ ಹುಡುಗಿರಾಗಿರ್ಲಿ ಅಥವಾ ವರ್ಕಿಂಗ್ ವುಮೆನ್ಸು ಬೇಕಾದ್ರೆ ಟ್ರೈ ಮಾಡ್ಬೋದು ಅಥವಾ ಸುಮ್ಮನೆ ಆಚೆ ಹೋಗೋಕ್ಕೆ ಒಂದು ಫ್ರೆಂಡ್ಸ್ ಜೊತೆ ಆಚೆ ಹೋಗೋಕ್ಕೆ ಹಾಗೆ ಹೀಗೆಲ್ಲ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ ಆ್ಯಂಡ್ ನಾನು ಇದಕ್ಕೆ ಪ್ರೆಗ್ನೆಂಟ್ ಡ್ರೆಸ್ ಸ್ಪೆಸಿಫಿಕ್ ಆಗಿ ಯಾಕೆ ಬುಕ್ ಮಾಡಿಲ್ಲ ಅಂತಂದ್ರೆ ಅದೊಂಥರ ದೊಗಳ ದೊಗಳ ಬರುತ್ತೆ ನಾನು ಅಷ್ಟೊಂದು ದಪ್ಪನೂ ಇಲ್ಲ ಸೊ ನಂಗೆ ಇಷ್ಟ ಆಗಲ್ಲ ಅದಕ್ಕೇನೆ ಆ್ಯಸ್ ಆಫ್ ನೌ ಅಟ್ ಲೀಸ್ಟ್ ಒಂದು ಸ್ವಲ್ಪ ದಿವಸ ಹಾಕೊಳ್ಳೋಕೆ ಅಂತ ಈ ಡ್ರೆಸ್ನ ತಗೊಂಡೆ ಆಮೇಲೆ ಬೇಕಾದ್ರೆ ಪೋಸ್ಟ್ ಪ್ರೆಗ್ನೆನ್ಸಿ ಮತ್ತೆ ಇದನ್ನ ಹಾಕೋಬಹುದು ಅಂತ ಸೊ ನೋಡಿ ಫಸ್ಟ್ ಬಂದು ಇದು ಇದು ಆಲ್ರೆಡಿ ನಿನ್ನ ಹಳೆ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಅಂದ್ರೆ ಲಾಸ್ಟ್ ಬ್ಲಾಗ್ಸ್ ಅಲ್ಲಿ ನೋಡ್ತೀರಾ ಈ ಡ್ರೆಸ್ನ ಹಾಕೊಂಡಿದ್ದೆ ಸೊ ಹೀಗಿದೆ ಈ ಡ್ರೆಸ್ ಚಂದ ಇದೆಯಾ ಇದಕ್ಕೆ ಸ್ಲೀವ್ಸ್ ಒಂಥರ ಚಂದ ಕೊಟ್ಟಿದ್ರೆ ನನಗೆ ಸ್ಲೀವ್ಸ್ ತುಂಬಾ ಇಷ್ಟ ಆಯಿತು ಇದಕ್ಕೆ ಏನೇ ಅಂದರೆ ನಿಮ್ಮ ಸ್ಲೀವ್ಸ್ಗೆ ಅಕ್ಕ ಅದೇನು ಅಲ್ಲ ಅವತ್ತು ಟ್ಯಾಸಲ್ಸ ಅಲ್ಲ ಒಂಥರ ಚೆನ್ನಾಗಿದೆ ಸ್ಲೀವ್ಸ್ ಇದ್ರದ್ದು ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಕರೆಕ್ಟಾಗಿ ಆಗುತ್ತೆ ನನಗೆ ಈ ಸೈಜ್ ಬಂದು ಎಮ್ಮು ಈ ಸೈಜ್ ಬಂದು ಎಮ್ಮು ಸೊ ಎಸ್ ನೋಡಿ ಇದನ್ನ ನೀವು ಬೇಕಾದ್ರೆ ಮನೆಗೂ ಮನೆಯಲ್ಲೂ ಹಾಕೋಬಹುದು ಅಥವಾ ಆಚೆ ಹೋಗ್ಬೇಕು ಅಂತಾರೆ ಆಚೆನೂ ಹಾಕೋಬಹುದು ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಹಾಕೋಬಹುದು ಸೊ ಒಂಥರ ಚಂದ ಇದೆ ಲೈಕ್ ಒಂಥರ ಎಂದ್ರೆ ಸಿಂಪಲ್ ಹಾಗೂ ಡೀಸೆಂಟ್ ಆಗಿ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಈ ಯೆಲ್ಲೋ ಕಲರ್ ಡ್ರೆಸ್ ನಾನು ಇದು ನಮ್ಮ ಅತ್ತೆ ಜೊತೆ ಬ್ಲಾಗ್ ಅಂತ ಒಂದು ಮಾಡಿದೆ ಅದ್ರಲ್ಲಿ ತುಂಬಾ ಜನ ಈ ಡ್ರೆಸ್ನ ಇಷ್ಟಪಟ್ಟರು ಆ್ಯಂಡ್ ಇದು ನಂಗೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಲೈಕ್ ಕ್ಯೂಟ್ ಆಗಿದೆ ಒಂಥರ ಏನಂತಾರೆ ಮ್ಯಾಂಗೋ ಡ್ರೆಸ್ ಮ್ಯಾಂಗೋ ಕುಲ್ಫಿ ಮ್ಯಾಂಗೋ ಐಸ್ ಕ್ರೀಮ್ ತರ ಕಾಣಿಸುತ್ತೆ ನಂಗೆ ಡ್ರೆಸ್ಸು ತುಂಬಾ ಲೈಕ್ ಚಿಕ್ಕ ಮಗು ಹಾಕೊಳ್ಳಲ್ವಾ ಚಿಕ್ಕ ಹುಡುಗಿರು ಹಾಕೋದ್ರಲ್ಲ ಆ ತರ ಇದೆ ಸೊ ಇದು ಹಾಕೊಂಡು ಏನೋ ಒಂಥರ ವೈಬ್ಸ್ ಒಂಥರ ಪಾಸಿಟಿವ್ ವೈಬ್ಸ್ ಏನೋ ಒಂಥರ ಐ ಆಮ್ ಲೈಕ್ ಬ್ಯಾಕ್ ಟು ದಟ್ ಓಲ್ಡ್ ಏನಂತಾರೆ ಬ್ಯಾಕ್ ಟು ದಟ್ ಯಂಗ್ ಗರ್ಲ್ ಕಾಲೇಜ್ ಹುಡುಗಿ ಕಾಲೇಜ್ ಹೋಗಿ ಹುಡುಗಿದ್ರ ನಂಗೆ ಆ ತರ ಫೀಲ್ ಆಗ್ತಾ ಇತ್ತು ಸೊ ಎಸ್ ತುಂಬಾ ಇಷ್ಟ ಆಯ್ತು ಒಂದ್ ನಿಮಿಷ ಸೊ ನೋಡಿ ಈ ತರ ಸೊ ಈ ಡ್ರೆಸ್ ಬಂದು ಈ ತರ ಇದೆ ಸೊ ಫ್ರೆಂಡ್ಸ್ ಈ ಡ್ರೆಸ್ ಬಂದು ಈ ತರ ಇದೆ ನೋಡಿ ಇದ್ರ ಸ್ಲೀವ್ಸ್ ನೋಡ್ಬೋದು ಒಂಥರ ಇಲ್ಲಿ ಪಫ್ ತರ ಕೊಟ್ಟಿದ್ದಾರೆ ತುಂಬಾ ಚಂದ ಇದೆ ನಂಗೆ ಪರ್ಸನಲ್ ಆಗಿ ಪಫ್ ಇಷ್ಟ ಇಲ್ಲ ಬಟ್ ಇದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಆ್ಯಂಡ್ ಹಿಂದೆ ಅಲ್ಲ ಸ್ವಲ್ಪ ಜಿಪ್ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಜಾಸ್ತಿ ಡೀಪ್ ಇಟ್ಟಿಲ್ಲ ಈ ಜಿಪ್ಪು ಒಂದು ಸ್ವಲ್ಪ ಜಿಪ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ರಂಟಲ್ಲಿ ಈ ತರ ಒಂದು ಟೈ ಕೂಡ ಇದೆ ಆ್ಯಂಡ್ ಓವರ್ ಆಲ್ ಆ್ಯಂಡ್ ಕೆಳಗೆ ನೋಡ್ಬೋದು ನೀವು ಕೆಳಗೆ ಈ ತರ ಇದು ಕೊಟ್ಟಿದ್ದಾರೆ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಹಿಂಗೆ ಚೆನ್ನಾಗಿದೆಯಲ್ಲ ಒಂಥರ ಸ್ಕೂಲ್ ಹುಡುಗರಿಗೆ ಹಾಕೊಳ್ಳಲ್ವ ಆ ಥರ ಇದೆ ಆ್ಯಂಡ್ ಎಸ್ ಫ್ರಂಟಲ್ಲಿ ನಂಗೊಂದು ಸ್ವಲ್ಪ ಡೀಪ್ ಅನಿಸ್ತು ಅಂದರೆ ಕಂಫರ್ಟೇಬಲ್ ಆಗಿದೆ ಆ ಥರ ಏನಿಲ್ಲ ಬಟ್ ಒಂದು ಸ್ವಲ್ಪ ಒಂದು ಅರ್ಧ ಒಂದು ಇಂಚ್ ಡೀಪ್ ಅನಿಸ್ತು ಅಷ್ಟೇ ಬಟ್ ಏನು ಅಷ್ಟೊಂದು ವಲ್ಗರ ಕಾಣಿಸಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಎಸ್ ನೋಡಿ ಇದು
चंदा ना साइज एम एल ए बुक सो फ्रेंड्स हुड़गीर ना ब्लॉग नोड़ता पर्सनालिटी नंतर साइज एम एल बुक अथवा स्वल्प इन कड़मे वेट अथवा इन स्वल्प जास्ती वेट अकॉर्डिंगली बुक अंतनी नानेक हेल्ती अंतर्रे सपोज नहीं नन ब्लॉग नोड़बिटी तकोता अंतर्रे साइज करेक्ट आगे तक आम तक डिसअपॉइंटमेंट आगद बेड़ अंत And next is this. This is one of my most favorite dress. Antane helbodu. Nimge Jayanagar vlog, akka Jayanagar vlog challenge vlog madidala. Adralli nanu akka nandella helta idru nenpidya nimge. Naavu rudigina nodidvi. Avaru ondu white frock tara hakondidru anta. So ide adu almost ide nannandu. So almost idene. Actually dress tumba common. तुम्बा ला बट स्वल्प कॉमन आगे बट तुम्बा नंगे तुम्बा टाइम ड्रेस तगोबेकु अंत एंड ड्रेस कंपैरेटिवली कंपेर मे स्वल्प कॉस्ट अदे योचने तगोल्ला बेडवा तगोल्ला बेडवा अंत फाइनली तगोंडे प्रणा बिडु एनु ओंद स्वल्प 500 रूपाय जास्ती आद्रे आगुत्ते बट तगोळ्ळोण अंत फाइनली ड्रेस ना तगोंडे सो यस नोडि इत बंद प्योर काटन तुम्बे चलते हाकड़े तुम चना कानसते सो ना ने मूवी होगद्नल ड्रेस हाकु सो नहीं मुंक नोड़ती कई के ईर को एंड लास्टल टैसल को नो इू अच्छे केलगढ़ टैसल को तुम चलते एंड के वैटे बंद कॉम्बिनेशन गोल को सो इे लुकु फ्रंटली फ्रंटली And back full plain ಇದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನು ಈ ಡ್ರೆಸ್ ಅಲ್ಲ ಇನ್ನೊಂದು ನಾಲ್ಕು ಅಂದ್ರೆ ಇನ್ನೊಂದು ತಿಂಗಳು ಹಾಕೋಬಹುದು ಅನ್ಸುತ್ತೆ ಆಮೇಲೆ ಹಾಕೊಳ್ಳೋಕೆ ಆಗಲ್ಲ ಹಂಗಂತ ವೇಸ್ಟ್ ಮಾಡ್ತೀನಿ ಅಂತಲ್ಲ ನನ್ನ ತಂಗಿ ಹಾಕೋತಾಳೆ ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಸಣ್ಣ ಆಗ್ತಿರಲ್ಲ ಅವಾಗ ಮತ್ತೆ ಹಾಕೋತೀನಿ ಅಷ್ಟೇನೆ ನಾನು ಇದು ಈ ಡ್ರೆಸ್ ಬಂದು ಎಸ್ ಸೈಜ್ ಅಲ್ಲಿ ಬುಕ್ ಮಾಡಿದೀನಿ ಸೋ ನಾನು ಎಂ ಮಾಡ್ಕೋಬಹುದು ಬಟ್ ನಾನು ಎಂ ಮಾಡ್ಕೋತಾ ಇದ್ದೆ ಏನಾಗೋದು ಗೊತ್ತಾ ಇನ್ನು ಜಾಸ್ತಿ ಲೂಸ್ ಬರೋದು ಇದು ಕರೆಕ್ಟ್ ಆಗಿದೆ ನನಗೆ ನಾನು ಮುಂದಕ್ಕೆ ಹಾಕೋತೀನಿ ಅಂತ ಯೋಚನೆ ಮಾಡಿ ಜಾಸ್ತಿ ಲೂಸ್ ಬರೋದು ನನಗೆ ಈ ಒಂದು ಡ್ರೆಸ್ ಫಾರ್ ಅ ಮೂಮೆಂಟ್ ನಾನು ಹಾಕೋಬೇಕಿತ್ತು ಲೈಕ್ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಕಾಣಿಸಬೇಕು ಹಾಕೋಬೇಕು ಅಂತ ನಾನು ಎಸ್ ಸೈಜ್ ತಗೊಂಡೆ ಅಂಡ್ ಅಲ್ಲಿ ರಿವ್ಯೂಸ್ ಕೂಡ ನೋಡಿದೆ ಸೋ ತುಂಬಾ ಜನ ಹೆಲ್ದಿ ಇರೋರು ತುಂಬಾ ಜನ ಹೇಳಿದ್ರು ಎಸ್ ಸೈಜ್ ತಗೊಂಡ್ರೆ ಸಾಕು ಅಂತ ಅದಕ್ಕೆ ನಾನು ಎಸ್ ಸೈಜ್ ತಗೊಂಡೆ ನನಗೆ ಏನಪ್ಪ ಅಂತಂದ್ರೆ ಹೊಟ್ಟೆ ಒಂಚೂರು ಬಂದಿದೆಯಲ್ಲ ಅದಕ್ಕೆ ಒಂದು ಸ್ವಲ್ಪ ಇದು ಅನ್ಸ್ತಾ ಇತ್ತು ಬಟ್ ನಾರ್ಮಲ್ ಆಗಿ ತುಂಬಾನೇ ಚೆನ್ನಾಗಿದೆ ನೀವು ಬೇಕಾದ್ರೆ ಇದನ್ನ ಎಸ್ ಸೈಜ್ ಬುಕ್ ಮಾಡಿ ಎಂ ಸೈಜ್ ಬುಕ್ ಮಾಡಬಹುದು ಅಗೇನ್ ನಿಮ್ಮ ಮೇಲೆ ಡಿಪೆಂಡ್ ಸೋ ನೋಡಿ ನಾನಂತೂ ಇದಕ್ಕೆ ಈ ಡ್ರೆಸ್ ಗೆ 10 ಔಟ್ ಆಫ್ 10 ಏ ಕೊಡ್ತೀನಿ ಅಷ್ಟು ಚಂದ ಇದೆ ಡ್ರೆಸ್ सो फ्रेंड्स आज आफ् नाउ मूर् कलेक्शन तोर्सिदीनि इन्नू इदे बट अदु आलरेडी नानु निमगे माडिदीनि आ व्लॉग ना कूड माडिदीनि हाकिदीनि अदन्न कूड नीवु नोडिल्ल अंतंद्रे प्लीज नोडि अंत हेळ्तीनि इन्नू मुंदक्के इन्नू स्वल्प बुक माडबेकु अंत अन्कोंडिदीनि बट अदे स्वल्प 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 माडोण ओंदे सति माडोद बेड अंत अन्कोंडु सुम्मने इदीनि अष्टेने सो बन्नि इवाग व्लॉग ना कंटिन्यू माडोण काफी मेकर काफी सो बनी हेग यूज आगे अडवांटेजेस नानी सो फ्रेंड्स काफी मेकर नोड़ता दिस कम्स विथ 15 बार हाई प्रेशर विथ 1100 वोल्ट्स एंड इनकी फोम फ्रेजर्स इक्वल आगे एनालॉग थर्मोमीटर नो सो टेम्परेचर अस्ट से थर्मोस्टैट ना कोट्टिद्दारे सो टेम्परेचर ना अड्जस्ट मे सो मिल्क टेम्परेचर टेम्परेचर एंड बेस्ट थिंग ऐनप्पा निमगे काफी तुम्बा क्रीमी रिच आगे सो नेक्स्ट ऐनप्पा अंतंद्रे निमगे इदरल्ली अल्ल फोम हागू स्टीम एरडूनु अड्जस्ट माडक्के ओंदु आप्शन अल्ली कोट्टिद्दारे एंड इदरल्ली एनागुत्ते अंतंद्रे नीवु सपोज एनादरू एस्प्रेसो काफी ना ट्राई माडिद्रे निमगे इल्ली नीवे कंपेयर माड्कोबहुदु आल्मोस्ट सेम टेस्ट ए कोडुत्ते हागू निमगे रिचनेस हागू क्रीमी काफी सिगुत्ते अंतने हेळबहुदु इतना स्टेनलेस स्टील फ्रॉकिंग वॉल अंत करी तुम्हारे इजी मूव मे एंड बैलेंस्ड कॉफी को एंड लाइक बेस्ट एस्प्रेसो कॉफी बेको अद्वन बैलेंस आगे लाइक कॉफी पुड़ी आगे आगे सो कॉफी मेकर एस्प्रेसो कॉफी को वन कप ऑफ एक्सप्रेसो कॉफी बेको अंतर्रे सो नहीं 7 ग्राम्स ऑफ कॉफी पुड़ी ना यूज मोबू एंड नोड़बूद फुल स्टेनलेस स्टील सो क्लीन तुम्हें इजी आगे तुम्हें मेंटेनेंस फ्री अंत ओके फ्रेंड्स सो नहीं नोड़बू नानी काफी न पुड़ी तक एंड इवगना फिट मैं तोर्तनी यहाँ काफी बरते अंत
ಫ್ರೆಂಡ್ಸ್ ಇಲ್ಲಿ ನಾನು ಕಾಫಿ ಕೊಟ್ಟಿದ್ದು ಕೊಟ್ಟಿದ್ರಲ್ಲ ಅದು ಅದನ್ನು ಫಿಕ್ಸ್ ಮಾಡಿದೀನಿ ಹಾಗೂ ನಾನು ಒಂದು ಜಾರ್ ಆಫ್ ಅಂದ್ರೆ ನನಗೆ ಎಷ್ಟು ಬೇಕು ಅಷ್ಟು ನಾನು ಹಾಲು ತಗೊಂಡು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿರೋದು ಒಂದು ಕಾಫಿಗೋಸ್ಕರ ನೀರು ಬೇಕಾ ನಿಮ್ಮ ಅಕಾರ್ಡಿಂಗ್ಲಿ ನೀವು ಅಲ್ಲಿ ಹಾಕ್ಬೋದು ತುಂಬಾ ಈಸಿಯಾಗಿ ಇದನ್ನ ತೆಗಿಬಹುದು ಸೊ ನೋಡಿ ಈ ತರ ಒಂದು ಕೊಟ್ಟಿದ್ದಾರೆ ಸ್ಟೋರೇಜ್ ಬಾಕ್ಸ್ ಅಂತಾನೆ ಹೇಳಿ ಸೊ ನನಗೆ ಅಲ್ಲಿ ಅರುಣ್ ಅವರು ಕಾಫಿ ಮಾಡ್ಕೊಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಹೇಗೆ ಯೂಸ್ ಮಾಡೋದು ಅಂತ ಸೊ ಬೇಸಿಕಲಿ ಒಂದು ಚಿಕ್ಕ ಬಟನ್ ಇದೆ ಅಲ್ಲ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡು ನಾವು ಕಾಫಿ ಪುಡಿ ಆಲ್ರೆಡಿ ಅಲ್ಲಿ ಇಟ್ಟಿದ್ದೀವಿ ಸೊ ಕಾಫಿ ಪುಡಿ ಅಲ್ಲಿ ಕಪ್ ಇಟ್ಟಿಯಲ್ಲ ನಮಗೆ ಕಾಫಿ ಹಾಗೂ ನೀರು ಎರಡೂ ಬರುತ್ತೆ ಸೊ ಬೇಸಿಕಲಿ ಒಂದು ಹಾಫ್ ಕಪ್ ಅಷ್ಟು ತಗೊಂಡ್ರೆ ಸಾಕು ಬಿಕಾಸ್ ಆಮೇಲೆ ಅದನ್ನ ಹಾಲು ಮಿಕ್ಸ್ ಮಾಡ್ತೀವಲ್ಲ ಅದಕ್ಕೇನೆ ಅದು ನಾನು ತೋರಿಸಿ ನೋಡಿ ಮುಂದಕ್ಕೆ ಸೊ ನನ್ನ ಕಾಫಿ ರೆಡಿ ಆಗಿದೆ ಇವಾಗ ನಾನು ಫ್ರಾದಿಂಗ್ ಮಾಡೋಕ್ಕೋಸ್ಕರ ಒಂದು ಜಾರಲ್ಲಿ ಹಾಲು ತಗೋತೀನಿ ಹಾಲು ತಗೊಂಡು ನಾನು ಎಷ್ಟು ಬೇಕು ಅಷ್ಟನ್ನ ಅಡ್ಜಸ್ಟ್ ಮಾಡಿಕೊಂಡು ಫ್ರಾದಿಂಗ್ ಮಾಡಿ ಅದನ್ನ ಮಿಕ್ಸ್ ಮಾಡ್ಕೋತೀನಿ ನೋಡಿ ಸೊ ನೋಡಿದ್ರಲ್ಲ ಎಷ್ಟು ಈಜಿ ಅಂತ ಇವಾಗ ಫ್ರಾದಿಂಗ್ ಹಾಲ್ನ ನಾನು ಕಾಫಿ ಜೊತೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಎಂಜಾಯ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಹಿಂದೆ ನಾನು ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ನೀರು ಹಾಕೊಂಡು ಆದ್ಮೇಲೆ ಇದರಲ್ಲಿ ನಾನು ಕಾಫಿ ಪುಡಿನ ಹಾಕಿದ್ದೀನಿ ಸೊ ತುಂಬಾ ಯಮ್ಮಿ ಹಾಗೂ ಕ್ರೀಮಿ ಆಗಿ ಬರಬೇಕು ಅಂತ ಅಂಡ್ ಇಲ್ಲಿಂದ ಅಲ್ವಾ ನಮಗೆ ಕಾಫಿ ಪುಡಿ ಹಾಗೂ ವಾಟರ್ ಎರಡು ಮಿಕ್ಸ್ ಮಾಡಿ ಬರುತ್ತೆ ಹಾಗೂ ಇದರಲ್ಲಿ ನಾವು ನಮಗೆ ಎಷ್ಟು ಫೋಮ್ ಬೇಕು ಅಷ್ಟನ್ನ ಫಿಕ್ಸ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ನನ್ನ ಕಾಫಿ ಇವಾಗ ರೆಡಿ ಆಗಿದೆ ಇವಾಗ ರೆಡಿ ಟು ಡ್ರಿಂಕ್ ಅಂತಾನೆ ಹೇಳ್ಬೋದು ನೀವು ಕೂಡ ಅದನ್ನ ಟ್ರೈ ಮಾಡ್ಬಿಟ್ಟು ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಅಂತ ಓಕೆ ಫ್ರೆಂಡ್ಸ್ ಸೊ ನೋಡಿ ರೆಡಿಯಾಗಿ ಬಂದಿದ್ದೀನಿ ಸೊ ಅಷ್ಟೊಂದು ಏನು ಇದಾಗ ರೆಡಿ ಆಗಿಲ್ಲ ಜಸ್ಟ್ ಲೈಕ್ ಅ ಸಿಂಪಲ್ ಕ್ರೀಮ್ ಅದು ಇದು ಹಾಕೊಂಡು ಆ್ಯಂಡ್ ಲೈಟಾಗಿ ಬ್ಲಷ್ ಹಾಕಿದ್ದಾರೆ ಅಷ್ಟೇ ಅದು ಕಾಣಿಸ್ಲೂಬೇಕು ಕಾಣಿಸ್ಲೂಬಾರ್ದು ಆ ಥರ ಆ್ಯಕ್ಚುಲಿ ನನಗೆ ಐಲೈನರ್ ಹಾಕೋಕೆ ತುಂಬಾ ಇಷ್ಟ ಬಟ್ ಐಲೈನರ್ ಹಾಕೋಕೆ ಬರಲ್ಲ ಅಕ್ಕ ಇಲ್ಲ ಆ್ಯಂಡ್ ನಂದು ಅಲ್ಲಿ ಏನೋ ಮಾಡ್ತಾವಳು ಅದಕ್ಕೆ ನಾನು ಹೇಳಲಿಲ್ಲ ಹಾಕು ಅಂತ ಆ್ಯಂಡ್ ಅರುಣರೆ ರೆಡಿನಾ ಪಕ್ಕನಾ ಸರಿ ಬನ್ನಿ ಮಮ್ಮಿ ವಾಕ್ ಹೋಗಿದ್ದಾರೆ ಸೊ ಇವಾಗ ನಾವು ಮೂವಿ ಹೊಡ್ತಾ ಇದೀವಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಆ್ಯಂಡ್ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಐ ನೋ ಫ್ಯೂ ಆಫ್ ದೆಮ್ ಹೇಳ್ತೀರಾ ಸ್ಟಿಕ್ಕರ್ ಹಾಕ್ಬೇಕಿತ್ತು ಅಂತ ಬಟ್ ನಾನು ಫಾರ್ ಅ ಚೇಂಜ್ ಇಲ್ಲಿ ಕುಂಕುಮ ಹಾಕಿದ್ದೀನಿ ಚಂದ ಕಾಣಿಸುತ್ತೆ ಅಂತ ಯಾವಾಗಲೂ ಏನು ಒಂದೇ ಥರ ಇರೋದು ಬೇಡ ಅಂತ ಸೊ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಾ ಇದ್ದೀನಿ ಅರುಣವರೇ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಹೇಳ್ರಿ ಅರುಣವರೇ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀನಾ ಸಕ್ಕತ್ತಾಗಿ ಕಾಣಿಸ್ತಾ ಇಲ್ವಾ ಮಧ್ಯಕ್ಕಿಂತ ಮುಂಚೆ ಚೆನ್ನಾಗಿ ಕಾಣಿಸ್ತಿದ್ರ ಸಕ್ ನಾನು ಕೇಳದೇ ಇಲ್ಲ ಆದ್ರೂ ಹೇಳ್ತಾ ಇದ್ರು ಇವಾಗ ಕೇಳಿದ್ರು ಹೇಳಲ್ಲ ಸರಿ ಬನ್ನಿ ಇವಾಗ ಹೋಗೋಣ ಓಕೆ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಆಕ್ಚುಲಿ ನಾವು 5:30 ಹೋಗ್ಬೇಕಿತ್ತು ಬಟ್ ಅರುಣ್ ಅವ್ರಿಗೆ ಮೀಟಿಂಗ್ ಇತ್ತು ಅಂತ ಸ್ವಲ್ಪ ಲೇಟ್ ಆಗಿಬಿಟ್ವಿ ಬಟ್ ಸ್ಟಿಲ್ ಮೂವಿ ಇರೋದೆ 7:20 ಅಲ್ವೇನ್ರಿ ಮೂವಿ ಇರೋದು 7:20 ಸೊ ಇವಾಗ ನಾನು ಮತ್ತೆ ಅರುಣ್ ಹೊರಡ್ತಾ ಇದೀವಿ ನಂದು ನಮ್ಮ ಜೊತೆ ಇದ್ದಾಳೆ ಬಟ್ ನಂದು ಗಾಡಿ ಹತ್ರ ಇಳ್ಕೊತಾಳೆ ಕೇಳಿ ಹೇಳ್ತೇನೆ ಬಾರೇ ನಮ್ಮ ಜೊತೆ ಅಂತ ಬಟ್ ಇಲ್ಲ ನಾನು ಬರಲ್ಲ ಅಂತ ಅಂದು ಸರಿ ಆಯ್ತು ಅಂದ್ರೆ ಇವಾಗ ನಾವಿಬ್ಬರೇ ಹೋಗ್ತಾ ಇದೀವಿ ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇನ್ನೇನು ಇವಾಗ ನಮ್ಮ ಮನೆಯಿಂದ ಥಿಯೇಟರ್ ತುಂಬಾನೇ ಹತ್ರ ಅಂದ್ರೆ ಮಾಲ್ ಫೋರಂ ಮಾಲ್ ತುಂಬಾನೇ ಹತ್ರ ಆ್ಯಂಡ್ ನಂದು ನಾವು ಗಾಡಿ ಹತ್ರ ಇಳಿಸ್ಬಿಟ್ಟು ನಾವು ಮೂವಿನ ಕಂಟಿನ್ಯೂ ಮಾಡ್ತೀವಿ ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಇವಾಗ ಸುಮ್ಮನೆ ಹಾಗೆ KFC ಬಂದಿದ್ದೀವಿ ಆ್ಯಂಡ್ ಅರುಣ್ ಅವರು ಒಂದು ರೋಲ್ನ ಟ್ರೈ ಮಾಡ್ತಾವ್ರೆ ಸೊ ಅದು ಡಬಲ್ ಚಿಕನ್ KFC ರೋಲು ಅಲ್ವೇನ್ರಿ ಹೆಸರೇನು ಡಬಲ್ ಚಿಕನ್ ರೋಲು ಚೆನ್ನಾಗಿದೆಯಂತೆ ಬಟ್ ನಾನೇನು ತಿಂತಾ ಇಲ್ಲ ಅವ್ರು ನಂಗೇನು ಕೊಡಿಸ್ತಾನೂ ಇಲ್ಲ ಇನ್ನೇನು 15 ನಿಮಿಷ ಅಷ್ಟೇ ಇರೋದು ಮೂವಿಗೆ ಆ್ಯಂಡ್ ಇಲ್ಲಿ ವೈಬ್ಸ್ ಕೂಡ ತುಂಬ ಚೆಂದ ಇದೆ ನೋಡಿ ಫುಲ್ ಕಲರ್ಫುಲ್ ಚೇರ್ ಆ್ಯಂಡ್ ಆಲ್ ದೋಸ್ ಅಲ್ಲ ನಾವು ಬಂದಿರೋದು ಫೋರಂ ಮಾಲ್ಗೆ ಸೊ ತುಂಬ ಜನ ಕೇಳ್ತೀರಾ ಯಾವ ಮಾಲ್ ಅಂತ ಫೋರಂ ಮಾಲ್ ಅಲ್ಲ ಫೋರಂ ಮಾಲ್ ಅದು ನೆಕ್ಸ್ ಅಂತ ಇವಾಗ ನೆಕ್ಸಸ್ ಮಾಲ್ ಬಂದಿದ್ದೀವಿ ಮುಂಚೆ ದಿಸ್ ವಾಸ್ ಫೋರಂ ಮಾಲ್ ಇವಾಗ ನೆಕ್ಸಸ್ ಮಾಲ್ ಆಗಿದೆ ಸೊ ಇದು ನಮ್ಮ ಮನೆ ಹತ್ರನೇ ಸೊ ಅದಕ್ಕೆ ಬಂದಿದ್ದೀವಿ ಆ್ಯಂಡ್ PVR's ಹೋಗ್ತಿರೋದು ಆಬ್ವಿಯಸ್ಲಿ ಅಂದುಕೊಂಡ ಕನಸು ನೀನು ನಾನು ಯಾಕೊತ್ತೆ ಈ ಹಾಡು ಆಡ್ತಿರೋದು ಅಂದುಕೊಂಡ ಕನಸು ನೀನು ಅಂತ ಬಿಕಾಸ್ ನಾನು ಮತ್ತೆ ಅರುಣ್ ಅವ್ರನ್ನ ಫೋಟೋ ತೆಗೆಸ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಬ್ಯಾಕ್ಗ್ರೌಂಡ್ ಅಲ್ಲಿ ಈ ಸಾಂಗೇ ಕೊಟ್ಟಿರೋದು ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯಾರೆಲ್ಲ ನಂಗೆ ಫಾಲೋ ಮಾಡ್ತಾ ಇಲ್ಲ ಪ್ಲೀಸ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹೆಸರು ಬಂದು ಲಕ್ಷ್ಮಿ ಪ್ರಕಾಶ್ ಅಂತ ಸೊ ನಾನು ಇಲ್ಲಿ ಕೊಟ್ಟಿರ್ತೀನಿ ಲೈಕ್ ಅದಕ್ಕೆ _ ಎಲ್ಲ ಇದೆ ಲಕ್ಷ್ಮಿ _ ಪ್ರಕಾಶ್ ಅಂತ ಇರೋದು ಸೊ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತೀನಿ
ಓಕೆ ಏನ್ರಿ ಇದು ಏನದು ಏನ್ರಿ ಅದು ರೋಲ್ ಡಬಲ್ ಚಿಕನ್ ರೋಲ್ ಮೂವಿ ಟಿಕೆಟ್ ತಗೊಂಡ್ವಿ ಆನ್ಲೈನ್ ಬುಕ್ ಮಾಡಿಲ್ಲ ಸೊ 7:20 ಶೋ ಅಲ್ವಾ ಸುಮ್ಮನೆ ಲೈಕ್ ಇವಾಗ ಟೈಮ್ ಏನ್ರಿ ಯಾರುವರೆನಾ 6:45 6:50 ಆಗಿದೆ ಸೊ ಇನ್ನು ಟೈಮ್ ಇದೆ ಅಂತ ಸುಮ್ಮನೆ ಹಾಗೆ ಒಂದು ರೌಂಡ್ ಹೊಡೆಯೋಣ ಅಂತ ಇರ್ರಿ ಮಾತಾಡ್ತಾ ನಿಮ್ಗೆ ಭಯ ಆಗುತ್ತೆ ಅಲ್ಲಿ ಹೋದ್ರೆ ಸೊ ಇಲ್ಲಿ ಇದಕ್ಕೆ ಹೋದ್ರೆ ಭಯ ಆಗುತ್ತೆ ಅಂತಂದೆ ಸೊ ರೀ ಯಾವ ಮೂವಿ ಹೇಳಿ ಬೇಗ ಶಿವಾಜಿ ಸೂರತ್ಕಲ್ ಇಲ್ಲಿ ನೋಡ್ಕೊಂಡು ಹೇಳ್ರಿ ಶಿವಾಜಿ ಸೂರತ್ಕಲ್ ಸರಿ ಆಯ್ತು ಆಮೇಲೆ ಸಿಗ್ತೀನಿ ಇಡ್ರಿ ಫೋನ್ನ ತುಂಬಾ ಶಾರ್ಟ್ ಹಾಗೂ ಸಿಂಪಲ್ ಆಗಿಟ್ಟಿದ್ದೀನಿ ನೀವು ರಿಕ್ವೆಸ್ಟ್ ಮಾಡಿರುವಂತ ವ್ಲಾಗ್ ಏನ ಇವತ್ತು ಮಾಡಿದ್ದು ಅಂಡ್ ನಾನು ಮತ್ತೆ ಅರುಣ್ ಕೂಡ ತುಂಬಾ ದಿವಸ ಆದ್ಮೇಲೆ ಮೂವಿಗೆ ಹೋಗಿದ್ದು ಸೊ ಬೇಸಿಕಲಿ ಮುಂಚೆ ಹೋಗ್ತಾ ಇದ್ವಿ ಬಟ್ ಇವಾಗ ಸ್ವಲ್ಪ 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 ಕಡಿಮೆ ಆಗೋಕೆ ಬಂತು ಸೊ ನೋಡೋಣ ಇವತ್ತು ಅಥವಾ ನಾಳೆ ಮತ್ತೆ ಪ್ಲಾನ್ ಇದೆ ಎಲ್ಲಾದರೂ ಹೋಗೋಣ ಅನ್ಸುತ್ತಕ್ಕೆ ಅಂದರೆ ಅಕ್ಕ ಪಕ್ಕನೇ ಎಲ್ಲರೂ ಹೋಗೋಣ ಅಂತ ಬಟ್ ಅಗೇನ್ ಐ ಆಮ್ ನಾಟ್ ಶ್ಯೂರ್ ಸೊ ಹೋದರೆ ಖಂಡಿತ ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು ಸೊ ಅಷ್ಟೇ ಫ್ರೆಂಡ್ಸ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನು ಯಾವ ಥರ ಕಾಂಟೆಂಟ್ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಐ ನೋ ತುಂಬ ಜನ ಮೇಕಪ್ ಕೇಳ್ತಾ ಇದ್ದೀರಾ ಮೇಕಪ್ ಕೂಡ ಮಾಡ್ತೀನಿ ಅಷ್ಟೇ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಇದೆ ಸಿಗೋಣ ಅಲ್ಲಿ ತನಕ ಬಾಯ್.